ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನೋಡುತ್ತಿರುವ ಅನುಭವಿಸುತ್ತಿರುವ ಅನೇಕ ವಸ್ತುಗಳು ಇನ್ನಿತರ ಕ್ಷೇತ್ರಗಳ ಆವಿಷ್ಕಾರಗಳು ಮುಂತಾದವುಗಳಲ್ಲಿ ಅನೇಕ ಸಂಶೋಧಕರ ಪಾತ್ರ ಬಹುಮುಖ್ಯವಾಗಿದೆ. ಇಂದು ವಿಜ್ಞಾನದ ಕ್ಷೇತ್ರವು ಸಾಮಾನ್ಯ ಜನರ ಊಹೆಗೂ ಮೀರಿ ನಾಗಾಲೋಟಕ್ಕೆ ತಲುಪಿದೆ. ವಿಜ್ಞಾನದಲ್ಲಿ ಯಾವುದೇ ಭಾಷೆ ಕ್ಷೇತ್ರ ಲಿಂಗದ ಪರಿಮಿತಿ ಇಲ್ಲದೆ ಪ್ರಯೋಗಗಳು ನಡೆಯುತ್ತಲೇ ಬಂದಿವೆ. ಈ ಪ್ರಯೋಗಗಳು ಮಾನವನ ಏಳ್ಗೆಯಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿವೆ. ಹಾಗಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಲಯಕ್ಕೆ ಮತ್ತಷ್ಟು ಬಲ ತುಂಬಿ ಸಂಶೋಧನಾ ರಂಗದಿಂದ ವಿಮುಖರಾಗುತ್ತಿರುವ ಪೀಳಿಗೆಯನ್ನು ವಿಜ್ಞಾನಮುಖಿಯಾಗಿಸುವ ಕೆಲಸ ಆಗಬೇಕಿದೆ. ಟೆಲಿಫೋನ್, ಇಂಟರ್ನೆಟ್ ಅಥವಾ ಕೆಲವೇ ಸೆಕೆಂಡ್ಗಳಲ್ಲಿ ಮೇಲೇರಿ ಕೃತಕ ಉಪಗ್ರಹವೊಂದನ್ನು ಉಡಾಯಿಸಿದ ರಾಕೆಟ್ ಆಗಿರಬಹುದು ಇತ್ಯಾದಿ ತಂತ್ರಜ್ಞಾನಗಳು ಕಳೆದೊಂದು ಶತಮಾನದಿಂದ ನಮ್ಮೆಲ್ಲರ ಕಲ್ಪನೆಯನ್ನು ಮೀರಿ ಬೆಳೆಯುತ್ತಿವೆ. ಈ ಜಾಗತಿಕ ಯುಗದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಯಾವ ದೇಶ ಉತ್ತೇಜನ ನೀಡುವುದಿಲ್ಲವೋ ಆ ದೇಶಕ್ಕೆ ಉಳಿಗಾಲವಿಲ್ಲ. ಇಂತಹ ವಿಜ್ಞಾನವು ತನ್ನದೇ ಆದ ಇತಿಹಾಸವನ್ನು ಹೊಂದಿದ್ದು ಸಾವಿರಾರು ಜನರ ಪೋಷಣೆ ಮತ್ತು ಕಾರ್ಯವೈಖರಿಯಿಂದ ಶ್ರೀಮಂತವಾಗಿದೆ. ಹಾಗಾಗಿ ವಿಜ್ಞಾನ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ ಮಹಾನ್ ವಿಜ್ಞಾನಿಗಳ ಬಗ್ಗೆ ತಿಳಿದುಕೊಳ್ಳುವುದು, ಮುಂದಿನ ಪೀಳಿಗೆಗೆ ತಿಳಿಸುವುದು ನಮ್ಮೆಲ್ಲರ ಕರ್ತವ್ಯ. ಇಂದು ಭಾರತಕ್ಕೆ ಪ್ರಪ್ರಥಮ ನೊಬೆಲ್ ಪ್ರಶಸ್ತಿ ತಂದುಕೊಟ್ಟ ಸರ್ ಸಿ ವಿ ರಾಮನ್ರವರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ರಾಮನ್ರವರು 1888 ನವೆಂಬರ್ 7ರಲ್ಲಿ ತಮಿಳುನಾಡಿನ ತಿರುಚನಾಪಳ್ಳಿ ಜಿಲ್ಲೆಯ ತಿರುವನೈ ಕಾವಲ್ ಎಂಬಲ್ಲಿ ಜನಿಸುತ್ತಾರೆ. ತಂದೆ ಚಂದ್ರಶೇಖರ್, ತಾಯಿ ಪಾರ್ವತಿ ಅಮ್ಮಾಳ್. ರಾಮನ್ರವರೇನು ಸಿರಿವಂತ ಮನೆತನದವರಾಗಿರಲಿಲ್ಲ. ಆದರೂ ಬಡತನದ ಪರಿಸ್ಥಿತಿಯಲ್ಲೂ ವಿದ್ಯಾಭ್ಯಾಸ ಹಾಗೂ ವೃತ್ತಿ ಜೀವನದಲ್ಲಿ ರಾಮನ್ರವರು ಮಾಡಿದ ಸಾಧನೆ ಅದ್ವಿತೀಯ. ಇವರ ಪೂರ್ಣ ಹೆಸರು ಚಂದ್ರಶೇಖರ ವೆಂಕಟರಾಮನ್. ಸ್ಕಾಲರ್ಶಿಪ್ನೊಂದಿಗೆ, ಅಂದರೆ ವಿದ್ಯಾರ್ಥಿ ವೇತನದೊಂದಿಗೆ ಮೆಟ್ರಿಕ್ಯುಲೇಷನ್ ಶಿಕ್ಷಣ ಮುಗಿಸಿ 1904ರಲ್ಲಿ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ BA ಪದವಿ ಮುಗಿಸ್ತಾರೆ. 1907ರಲ್ಲಿ MSc ಪದವಿಯನ್ನು ಮುಗಿಸ್ತಾರೆ. ಅದೇ ಸಮಯದಲ್ಲಿ ಲೋಕಸುಂದರಿ ಅಮ್ಮಾಲ್ ಅವರನ್ನು ವಿವಾಹವಾಗ್ತಾರೆ. 1917ರಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾನಿಲಯದಲ್ಲಿ ಭೌತಶಾಸ್ತ್ರದ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾರೆ. ಇವರಿಗೆ ಇಬ್ಬರು ಮಕ್ಕಳು, ಚಂದ್ರಶೇಖರ್ ಮತ್ತು ರಾಧಾಕೃಷ್ಣನ್. ರಾಮನ್ರವರು ತಂದೆಯ ಆಸೆಯಂತೆ ಫೈನಾನ್ಷಿಯಲ್ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಬರೆದು ಪ್ರಥಮ ಸ್ಥಾನ ಗಳಿಸಿ 1907ರಲ್ಲಿ ಕಲ್ಕತ್ತಾಕ್ಕೆ ಹೋಗಿ ಸಹಾಯಕ ಅಕೌಂಟೆಂಟ್ ಜನರಲ್ ಆಗಿ ಸೇರ್ತಾರೆ. ರಾಮನ್ರವರಿಗೆ ಕೆಲಸದಲ್ಲಿ ಒತ್ತಡ ಹೆಚ್ಚಾಗಿ ಬಿಡುವಿಲ್ಲದ ಪರಿಸ್ಥಿತಿ ಉಂಟಾಗುತ್ತದೆ. ನಾವು ನೀವು ಆಗಿದ್ರೆ ಸುಸ್ತಾಯಿತು, ಶೂನೇ ಅಂತ ಮಲ್ಕೊಬಿಡ್ತಿದ್ವೇನೋ. ಆದರೆ ರಾಮನ್ ಹಾಗೆ ಮಾಡಲಿಲ್ಲ. ಸಂಶೋಧನೆಯಲ್ಲಿ ಇದ್ದ ಆಸಕ್ತಿಯಿಂದಾಗಿ ಛಲ ಬಿಡದೆ ರಾತ್ರಿಯಲ್ಲಿ ತಮ್ಮ ಸಂಶೋಧನಾ ಕೆಲಸ ಮಾಡಲು ಪ್ರಾರಂಭಿಸ್ತಾರೆ. ಸಂಶೋಧನೆ ಅಥವಾ ಪ್ರಯೋಗ ಮಾಡೋದು ಅಂದರೆ ನಾವುಗಳು ಮಾತಾಡಿದಾಗೆ ಅಷ್ಟು ಈಸಿ ಅಲ್ಲ. ಅದಕ್ಕೆ ಅದರದ್ದೇ ಆದ ವಿಧಾನಗಳಿರುತ್ತವೆ, ಅದರದ್ದೇ ಆದ ಸಲಕರಣೆಗಳು ಬೇಕಾಗ್ತವೆ. ಆದರೆ ರಾಮನ್ರವರಿಗೆ ಈ ಸಲಕರಣೆಗಳು ಅನುಕೂಲಕರವಾಗಿರಲಿಲ್ಲ, ಬಹಳ ಕಡಿಮೆ ಅಥವಾ ಸೀಮಿತವಾಗಿರುತ್ತವೆ. ಆದರೂ ಇದರಲ್ಲೇ ತಮ್ಮ ಸಂಶೋಧನೆ ಪ್ರಾರಂಭ ಮಾಡ್ತಾರೆ. ಇದೇ ಸಮಯದಲ್ಲಿ ದಿ ನೇಚರ್, ದಿ ಫಿಲಾಸಫಿಕಲ್ ಮ್ಯಾಗ್ಝಿನ್, ಫಿಸಿಕ್ಸ್ ರಿವ್ಯೂ ಮುಂತಾದ ಪ್ರಮುಖ ಅಂತಾರಾಷ್ಟ್ರೀಯ ಜರ್ನಲ್ಗಳಲ್ಲಿ ತಮ್ಮ ಸಂಶೋಧನೆಗಳನ್ನು ಪ್ರಕಟಿಸಿ ಕಂಪನಗಳು ಮತ್ತು ಶ್ರವಣಶಾಸ್ತ್ರದ ಪ್ರದೇಶಗಳು ಎಂಬ ಮಹಾಪ್ರಬಂಧವನ್ನು ಪ್ರಕಟಿಸ್ತಾರೆ. ರಾಮನ್ರವರನ್ನು ಇಂದು ಅಪ್ರತಿಮ ವಿಜ್ಞಾನಿ ಎನ್ನಲು ಪ್ರಮುಖ ಕಾರಣ ಬೆಳಕಿನ ಚದುರುವಿಕೆಯಲ್ಲಿ ಸಾಮಗ್ರಿಗಳ ಗುಣಲಕ್ಷಣಗಳ ಪರಿಣಾಮದ ಬಗ್ಗೆ ಹೊಸ ಬೆಳಕೊಂದನ್ನು ತೋರಿಸಿಕೊಟ್ಟಿದ್ದಾರೆ. ಇದೆಲ್ಲದಕ್ಕೂ ಪ್ರಮುಖ ಕಾರಣ 1921ರ ಬೇಸಿಗೆಯಲ್ಲಿ ಭಾರತದಿಂದ ಲಂಡನ್ನಿನತ್ತ ಹಡಗಿನಲ್ಲಿ ಪ್ರಯಾಣ ಬೆಳೆಸ್ತಾರೆ. ಈ ಪ್ರಯಾಣ ನೊಬೆಲ್ ಪ್ರಶಸ್ತಿಗೆ ನಾಂದಿ ಹಾಡುತ್ತೆ. ಹಡಗಿನಲ್ಲಿ ಹೊರಟ ಒಂದು ಪ್ರಯಾಣ ಭಾರತಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ತಂದುಕೊಡುತ್ತೆ ಅಂದರೆ ನಂಬಲು ಅಸಾಧ್ಯ ಅಲ್ವಾ? ಆದರೆ ಅದೇ ಸತ್ಯ. ಮೆಡಿಟರೇನಿಯನ್ ಸಮುದ್ರದ ಮಧ್ಯೆ ಚಲಿಸುತ್ತಿರುವ ಹಡಗಿನಲ್ಲಿ ನಿಂತು ನೀಲಿ ಬಣ್ಣದ ರೀತಿ ಕಾಣುತ್ತಿರುವ ಸಮುದ್ರವನ್ನು ನೋಡಿ ಆಶ್ಚರ್ಯಚಕಿತರಾಗ್ತಾರೆ. ಈ ಬಣ್ಣ ಪಾರದರ್ಶಕವಾದುದ ಅನ್ನೋ ಗೊಂದಲದಲ್ಲಿ ಲಂಡನ್ನಿನಿಂದ ಕಲ್ಕತ್ತಾಗೆ ಹಿಂದಿರುಗಿದ ಮೇಲೆ ಹಲವಾರು ಸಂಶೋಧನೆಗಳನ್ನು ಪ್ರಾರಂಭಿಸಿ ಸಮುದ್ರದ ನೀರಿನ ನೀಲಿ ಬಣ್ಣ ಪಾರದರ್ಶಕವಲ್ಲ ಎಂಬುದನ್ನು ತಿಳಿದುಕೊಳ್ತಾರೆ. ಅಂದರೆ ಸಮುದ್ರದ ಒಳಗೆ ಬೆಳಕಿನ ಕಿರಣಗಳು ಬೀಳುವಾಗ ನೀರಿನ ಅಣುಗಳಲ್ಲಿ ನಡೆಯುವ ಉಕ್ರೀಭವನದಿಂದಾಗಿ, ಅಂದರೆ ಬಾಗುವಿಕೆಯಿಂದಾಗಿ ನೀಲಿವರ್ಣ ಗೋಚರವಾಗುತ್ತಿದೆ ಎಂದು ತಿಳಿಯುತ್ತಾರೆ. ಅನಿಲಗಳು, ಬಾಷ್ಪಗಳು, ಹರಳುಗಳು ಮತ್ತಿತರ ಬೆಳಕು ಹಾಯಬಲ್ಲ ಎಲ್ಲ ಮಾಧ್ಯಮಗಳ ಮೇಲೆ ತಮ್ಮ ಪ್ರಯೋಗಗಳನ್ನು ಮುಂದುವರಿಸುತ್ತಾರೆ.
ಅಣುಗಳ ಮೇಲೆ ಬೆಳಕಿನ ಕಿರಣಗಳನ್ನು ಆಯಿಸಿದಾಗ ಕಿರಣಗಳು ಚದುರುವ ಕಾರಣ ಆ ಬೆಳಕಿನ ತರಂಗಾಂತರದಲ್ಲಿ ಬದಲಾವಣೆ ಕಾಣಿಸಿಕೊಳ್ಳುತ್ತವೆ ಎಂದು ತಿಳಿದುಕೊಳ್ಳುತ್ತಾರೆ. ಉದಾಹರಣೆಗೆ, ಬೆಳಕಿನ ಸಲಾಕೆಯೊಂದನ್ನು ಧೂಳುರಹಿತ ವಾತಾವರಣದಲ್ಲಿಟ್ಟು ಪಾರದರ್ಶಕ ರಾಸಾಯನಿಕ ಮಿಶ್ರಣದ ಮೂಲಕ ಆಯಿಸಿದಾಗ ಬೆಳಕಿನ ಕಿರಣಗಳ ಅಲ್ಪ ಭಾಗವು ಸಲಾಕೆಯು ಆಯುವ ಕೋನಕ್ಕಿಂತಲೂ ಕೊಂಚ ಓರೆಯಾಗಿ ಹೊರಬರುತ್ತದೆ. ಹೀಗೆ ಓರೆಯಾಗಿ ಹೊರಬರುವ ಬೆಳಕಿನ ಕಿರಣಗಳ ತರಂಗಾಂತರಗಳು ಮೂಲ ಸಲಾಕೆಯ ತರಂಗಾಂತರಗಳಿಗಿಂತಲೂ ಭಿನ್ನವಾಗಿರುತ್ತವೆ. ಈ ಭಿನ್ನ ತರಂಗಾಂತರಗಳಿಂದ ಹೊರಬರುವ ಬೆಳಕಿನ ಸ್ವಭಾವವನ್ನು ರಾಮನ್ ಪರಿಣಾಮ ಎಂದು ಹೇಳಲಾಗುತ್ತದೆ. ಈ ತತ್ವವನ್ನು ಸುಲಭವಾಗಿ ತಿಳ್ಕೋಬೇಕು ಅಂದರೆ, ಬೆಳಕು ಕೇವಲ ಪ್ರೋಟಾನ್ ಕಣಗಳ ರೂಪದಲ್ಲಿ ಮಾತ್ರ ಪ್ರವಹಿಸುತ್ತದೆಂದು ಪರಿಭಾವಿಸಬೇಕು. ಬೆಳಕು ಅಲೆಗಳ ರೂಪದಲ್ಲೂ ಪ್ರವಹಿಸುತ್ತದೆ ಎಂಬುದನ್ನು ಪರಿಗಣನೆಗೆ ತೆಗೆದುಕೊಳ್ಳಬಾರದು. ಇದು ರಾಮನ್ ಪರಿಣಾಮ. ಇವರ ಈ ಅಪ್ರತಿಮ ಸಂಶೋಧನೆಗೆ 1930ರಲ್ಲಿ ಪ್ರಪ್ರಥಮ ನೊಬೆಲ್ ಪ್ರಶಸ್ತಿ ಭಾರತಕ್ಕೆ ಬರುತ್ತದೆ. ಅಲ್ಲಿಂದ ಇಲ್ಲಿಯವರೆಗೆ ನೊಬೆಲ್ ಪ್ರಶಸ್ತಿ ಭಾರತಕ್ಕೆ ತಂದುಕೊಡಬಲ್ಲ ಮತ್ತೊಬ್ಬ ರಾಮನ್ ಸಿಕ್ಕಿಲ್ಲ. ಇದು ವಿಪರ್ಯಾಸವೇ ಸರಿ. ರಾಮನ್ರವರು ಬಹುಕಾಲ ಬೆಂಗಳೂರಿನ ಮಲ್ಲೇಶ್ವರಂ ಬಡಾವಣೆಯ 15ನೇ ಅಡ್ಡರಸ್ತೆಯಲ್ಲಿರುವ ಪಂಚವಟಿಯಲ್ಲಿ ನೆಲೆಸಿರುತ್ತಾರೆ. ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ರಾಮನ್ರವರು 1933ರಿಂದ 1948ರವರೆಗೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗ್ತಾರೆ ಮತ್ತು 1948ರಲ್ಲಿ ಬೆಂಗಳೂರಿನ ರಾಮನ್ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್ ಸ್ಥಾಪನೆ ಮಾಡಿ ಅದರ ನಿರ್ದೇಶಕರಾಗ್ತಾರೆ. ರಾಮನ್ರವರು ವಿಜ್ಞಾನ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆ ಅಪ್ರತಿಮವಾಗಿದೆ. ಇಂತಹ ಅಪ್ರತಿಮ ಸಾಧಕ ಪ್ರಯೋಗಾಲಯದಲ್ಲಿ ಕೆಲಸ ಮಾಡುವಾಗ ದೊಡ್ಡ ಹೃದಯಾಘಾತವಾಗಿ ಕೊನೆ ಉಸಿರೆಳೆಯುತ್ತಾರೆ. ರಾಮನ್ ಪರಿಣಾಮದ ಆವಿಷ್ಕಾರದ ನೆನಪಿಗಾಗಿ ಪ್ರತಿ ವರ್ಷ ಫೆಬ್ರವರಿ 28ರಂದು ಭಾರತವು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸುತ್ತಿದೆ. ಡಾಕ್ಟರ್ ಸಿವಿ ರಾಮನ್ರವರು ಭಾರತದ ಶ್ರೇಷ್ಠ ದಂತಕಥೆಗಳಲ್ಲಿ ಒಬ್ಬರಾಗಿದ್ದಾರೆ. ಅವರ ಕಠಿಣ ಪರಿಶ್ರಮ ಮತ್ತು ದೃಢ ನಿಶ್ಚಯವು ಭಾರತವನ್ನು ಹೆಮ್ಮೆ ಪಡಿಸಿತು ಮತ್ತು ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಯನ್ನು ತಂದುಕೊಟ್ಟಿತು. ಒಬ್ಬ ವ್ಯಕ್ತಿಯು ತನ್ನ ಆಸಕ್ತಿಗನುಗುಣವಾಗಿ ಮುಂದುವರೆದರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಎಂಬುದನ್ನು ರಾಮನ್ರವರು ಸಾಬೀತುಪಡಿಸಿದ್ದಾರೆ. ಶ್ರೇಷ್ಠ ವಿಜ್ಞಾನಿ, ಭೌತ ವಿಜ್ಞಾನಿ ಮತ್ತು ನೊಬೆಲ್ ಪ್ರಶಸ್ತಿ ವಿಜೇತ ಎಂದು ರಾಮನ್ರವರನ್ನು ಸ್ಮರಿಸಲಾಗುತ್ತದೆ. ಬಡತನದ ಕುಲುಮೆಯಲ್ಲೇ ಸಾಧನೆಯ ಚಿಲುಮೆ ಇರುತ್ತದೆ ಎಂಬುದು ರಾಮನ್ರವರ ಜೀವನ ಚರಿತ್ರೆಯನ್ನು ನೋಡಿದಾಗ ನಮಗೆ ತಿಳಿದು ಬರುತ್ತದೆ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಮಹಾನ್ ವ್ಯಕ್ತಿಯ ಜೀವನ ಚರಿತ್ರೆ ಬಗ್ಗೆ ತಿಳಿದುಕೊಳ್ಳೋಣ. ಜೈ ಹಿಂದ್, ಜೈ ಕರ್ನಾಟಕ.